ಪ್ರಾಚೀನ ಪುಣ್ಯನಗರಿ ವಾರಾಣಸಿಯಲ್ಲಿ ಈಗ ಅಭಿವೃದ್ಧಿಯ ಹೊಸ ಪರ್ವ ಸಾಕಾರಗೊಳ್ಳುತ್ತಿದೆ ಟೆಂಟ್ ಸಿಟಿ ರಿವರ್ ಕ್ರೂಸ್ ಮುಂತಾದ ಹೊಸ ಹೊಸ ಅಭಿವೃದ್ಧಿ ಯೋಜನೆಗಳ ನಂತರ ವಿಶ್ವ ದರ್ಜೆಯ ಸಾರ್ವಜನಿಕ ರೋಪ್ ವೇ ಸಂಪರ್ಕವನ್ನು ವಾರಾಣಸಿ ಪಡೆಯಲಿದೆ ಬರೋಬ್ಬರಿ ಆರ್ನೂರ ವೆಚ್ಚದಲ್ಲಿ ಮೂರು ಪಾಯಿಂಟ್ ಎಂಟು ಐದು ಕಿಲೋಮೀಟರ್ ಉದ್ದದ ವೇ ನಿರ್ಮಾಣಕ್ಕೆ ಯೋಜನೆ ಸಿದ್ಧವಾಗಿದ್ದು ವಾರಾಣಸಿಯ ನಾಲ್ಕು ಪ್ರಮುಖ ಸ್ಥಳಗಳಾದ ವಾರಾಣಸಿ ಕ್ಯಾಂಟ್ ಕಾಶಿ ವಿದ್ಯಾಪೀಠ ರಥಯಾತ್ರಾ ಪ್ರದೇಶ ಗಿರಿಜಾಘರ್ ಹಾಗೆಯೇ ಗೋಧವಾದ ಚೌಕಗಳನ್ನು ಇದು ಬೆಸಿಯಲ್ಲಿದೆ ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನೂರ ಐವತ್ಮೂರು ಗೋಂಡೋಲಾಗಳು ಅಂದರೆ ಪರಿವಾಹಕ ರೋಪ್ ವೇ ವಾಹನಗಳು ಈ ಮಾರ್ಗದಲ್ಲಿ ಕಾರ್ಯನಿರ್ವಹಿಸಲಿದ್ದು ಒಂದು ದಿನದಲ್ಲಿ ಒಂದು ಲಕ್ಷ ಪ್ರಯಾಣಿಕರ ಓಡಾಟಕ್ಕೆ ಅನುಕೂಲವಾಗುವಂತೆ ಈ ವ್ಯವಸ್ಥೆಯನ್ನ ಯೋಜಿಸಲಾಗಿದೆ ಇದರಿಂದ ವಾರಾಣಸಿ ರೈಲು ನಿಲ್ದಾಣದಿಂದ ದೇವಾಲಯದವರೆಗೆ ಸಂಚರಿಸಲು ತಗುಲ್ತಾ ಇದ್ದ ನಲವತ್ತೈದರಿಂದ ಐವತ್ತು ನಿಮಿಷಗಳ ಸಮಯ ಕೇವಲ ಹದಿನೈದು ನಿಮಿಷಕ್ಕೆ ಇಳಿಕೆಯಾಗಲಿದೆ ವಿಶ್ವ ದರ್ಜೆಯ ತಂತ್ರಜ್ಞಾನಗಳನ್ನು ಈ ರೋಪ್ ನಿಲ್ದಾಣಗಳು ಹೊಂದಿರಲಿದ್ದು ಲಿಫ್ಟ್ ಎಸ್ಕಲೇಟರ್ ಆಟೋಮ್ಯಾಟಿಕ್ ಗೇಟ್ ಕ್ಲೋಸರ್ ಆಟೋಮ್ಯಾಟಿಕ್ ಟಿಕೆಟ್ ಯಂತ್ರ ಹೀಗೆ ಅತ್ಯಾಧುನಿಕ ಸೌಲಭ್ಯಗಳು ಪ್ರಯಾಣಿಕರಿಗೆ ಲಭ್ಯವಾಗಲಿದೆ ವಾರಾಣಸಿಯನ್ನ ಅರಸಿ ಬರುವ ಯಾತ್ರಾರ್ಥಿಗಳಿಗೆ ಈ ವೇಯು ಉನ್ನತ ಪ್ರಯಾಣಾನುಭವ ನೀಡುವುದರ ಜೊತೆಗೆ ಈ ಭಾಗದಲ್ಲಿ ಆರ್ಥಿಕ ಬೆಳವಣಿಗೆ ಉದ್ಯೋಗ ಸೃಷ್ಟಿಗೂ ಕಾರಣವಾಗಲಿವೆ